ಇಂದಿನ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಬೋಧನೆ. ಇನ್ನೊಬ್ಬರು ತಾವೇ ತಾವಾಗಲು ಅವನಿಗೆ ಅಥವಾ ಅವಳಿಗೆ ಅವಕಾಶ ಕೊಡಿ. ಇಂದು ನಾವು ಇಬ್ಬರಿಗೆ ಆದಂತಹ ಪವಾಡಗಳನ್ನು ನೋಡೋಣ. ಮೊದಲ ಪವಾಡದಲ್ಲಿ ಗಂಜಾಂ ಜಿಲ್ಲೆಯ ಶೇರ್ಗಡ್ದ ಕವಿರಾಜ್ ಬೆಹರಾ ಅವರು ಹೀಗೆ ಹೇಳುತ್ತಾರೆ. ನಾನು ಉತ್ತಮವಾಗಿಯೇ ನಡೆಯುತ್ತಿದ್ದ ಸಣ್ಣದೊಂದು ವ್ಯಾಪಾರವನ್ನು ಹೊಂದಿದ್ದೆ. ಇದ್ದಕ್ಕಿದ್ದಂತೆ ನಾನು ತುಂಬಾ ಕಷ್ಟಕರ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು. ನನ್ನ ಮಗಳ ಮದುವೆ ನಿಶ್ಚಯವಾಯಿತು ಮತ್ತು ನನ್ನ ಬಳಿ ಹಣವಿರಲಿಲ್ಲ. ನನಗೆ ಒಂದು ದಾರಿ ತೋರಿಸಬೇಕೆಂದು ನಾನು ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಿದೆ. ಶ್ರೀ ಪರಂಜ್ಯೋತಿಯ ನಿಷ್ಕಲ್ಮಶ ಅನುಗ್ರಹದಿಂದ ನನ್ನ ವ್ಯವಹಾರವು ಉತ್ತಮವಾಗಿ ಅಭಿವೃದ್ಧಿ ಹೊಂದಲು ಪ್ರಾರಂಭಿಸಿತು ಮತ್ತು ನಾನು ಸಾಕಷ್ಟು ಹಣವನ್ನು ಸಂಪಾದಿಸಿದೆ. ಆದಾಯದಿಂದ ನನ್ನ ಮಗಳಿಗೆ ಸರಾಗವಾಗಿ ಮದುವೆ ಮಾಡಿಕೊಡಲು ನನಗೆ ಸಾಧ್ಯವಾಯಿತು. ಮೊದಲಿಗೆ ಬಹಳ ಮಂದಗತಿಯಲ್ಲಿದ್ದ ನನ್ನ ವ್ಯವಹಾರವು ತುಂಬಾ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ನನಗೆ ಈಗ ಯಾವುದೇ ಆರ್ಥಿಕ ಸಮಸ್ಯೆಗಳಿಲ್ಲ. ನನ್ನ ಕುಟುಂಬದ ಸದಸ್ಯರು ಈಗ ತುಂಬಾ ಸಂತೋಷವಾಗಿದ್ದಾರೆ. ಶ್ರೀ ಪರಂಜ್ಯೋತಿಗೆ ನಮ್ಮ ಕೃತಜ್ಞತೆಗಳು. ಈಗ ನಾವು ಎರಡನೆಯ ಪವಾಡವನ್ನು ಮಹಾರಾಷ್ಟ್ರದ ಕೊಲ್ಹಾಪುರದ ಆಶಾ ಅತಿಗ್ರೆ ಅವರಿಂದ ಕೇಳೋಣ. ಕೆಲವು ದಿನಗಳ ಹಿಂದೆ ಆಲಯ ದರ್ಶನದ ಸಮಯದಲ್ಲಿ ಬಣ್ಣ, ಮಾದರಿ, ಗುಣಮಟ್ಟ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಕೆಲವು ನಿರ್ದಿಷ್ಟವಾದ ಲಕ್ಷಣಗಳನ್ನು ಗಮನದಲ್ಲಿಟ್ಟುಕೊಂಡು ನನಗೆ ಒಂದು ಕಾರು ಬೇಕು ಎಂದು ಪ್ರಾರ್ಥಿಸಿದೆ. ಹತ್ತನೇ ದಿನ ನನ್ನ ಪ್ರಾರ್ಥನೆಯಂತೆ ಮನಸ್ಸಿನಲ್ಲಿದ್ದ ನಿಖರವಾದ ಮತ್ತು ಉತ್ತಮ ಸ್ಥಿತಿಯಲ್ಲಿರುವ ಹ್ಯುಂಡೈಸ್ 20 ಸ್ಪೋರ್ಟ್ಸ್ ಕಾರು ನನಗೆ ದೊರಕಿತ್ತು. ನಾನು ಬಹಳ ಸಂತೋಷವಾಗಿದ್ದೇನೆ. ಶ್ರೀ ಪರಂಜ್ಯೋತಿಗೆ ಅಪಾರವಾದ ಕೃತಜ್ಞತೆಗಳು.